हाय फ्रेंड्स, वेलकम टू माय चैनल। नानिवत्तु निम्म जोते बाळेकाई बज्जी माडो रेसिपीन निम्म जोते शेर माड्ता इदीनि। ई रेसिपी ईजी आगि माड्कोबहुदु, बाळेकाई इद्रे साकु ईजी आगि माड्कोबहुदु। बन्नि इवागा इदक्के एनेल्ल बेकु अंत नोड्कोंडु बरोण। ಇಲ್ಲಿ ನೋಡಿ, ಬಾಳೆಕಾಯಿ ಫ್ರೆಶ್ ಆಗಿದ್ದರೆ ಒಳ್ಳೆಯದು, ತಂದಿಟ್ಬಿಟ್ಟು ಮಾಡೋಕೆ ಹೋಗ್ಬೇಡಿ, ಫ್ರೆಶ್ ಆಗಿ ಸಿಕ್ಕಿದ್ರೆ ತುಂಬ ಒಳ್ಳೆಯದು. ಬಾಳೆಕಾಯಿ ಮತ್ತು ಇದು ಕಡಲೆ ಹಿಟ್ಟು ಬರುತ್ತಲ್ಲ, ಕಡಲೆ ಹಿಟ್ಟು ತಗೊಳ್ಳಿ. ಆಮೇಲೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಬೇಕು. ಆಮೇಲೆ ಒಂದು ಚಿಟಿಕೆಯಷ್ಟು ಅರಿಶಿಣ ಪುಡಿ ಬೇಕು ಕಲರ್ಗಷ್ಟೇ. ಆಮೇಲೆ ಸ್ವಲ್ಪ ಜೀರಿಗೆ ಪುಡಿ ಹಾಕಿ, ಫ್ಲೇವರ್ ಚೆನ್ನಾಗಿರುತ್ತೆ ಜೀರಿಗೆ ಪುಡಿದು. ಜೀರಿಗೆ ಪುಡಿ ಹಾಕಿ ಆಮೇಲೆ ಒಂದು ಸ್ವಲ್ಪ ಅಡುಗೆ ಸೋಡಾ ಬೇಕಾಗುತ್ತೆ. ನಿಮಗೆ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಬೋದು. ನಾನು ಇಲ್ಲಿ ಸ್ವಲ್ಪ ಅಡುಗೆ ಸೋಡಾ ಹಾಕಿದ್ದೀನಿ. ಆಮೇಲೆ ಮೆಣಸಿನ ಪುಡಿ ಸ್ವಲ್ಪ ಬೇಕಾಗುತ್ತೆ. ಇವಾಗ ನೋಡಿ, ಬಾಳೆಕಾಯಿ ನಾನು ಇಲ್ಲಿ ಎರಡು ತೊಗೊಂಡಿದ್ದೀನಿ. ಬಾಳೆಕಾಯಿನ ಸ್ವಲ್ಪ ಸಿಪ್ಪೆ ತೆಗೆದಿಟ್ಕೊಳ್ಳಿ. ನೀವು ಫ್ರೆಶ್ ತೊಗೊಂಡಿದ್ದೀನಿ ಅಂದರೆ ನೀವು ಫುಲ್ಲು ತೆಗಿಬೇಕು ಅಂತ ಏನಿಲ್ಲ, ಸ್ವಲ್ಪ ಸ್ವಲ್ಪ ತೆಗೆದ್ರೆ ಸಾಕಾಗುತ್ತೆ. ಆದರೆ ಇದು ಅಷ್ಟು ಫ್ರೆಶ್ ಏನು ಇರಲಿಲ್ಲ, ತಂದೊಂದು 2 ಡೇಸ್ ಆಗಿತ್ತು, ಆವಾಗಲೇ ಸ್ವಲ್ಪ ಬ್ಲ್ಯಾಕ್ ಆಗಿದೆ ನೋಡಿ. ಅದಕ್ಕೆ ನಾನು ಫುಲ್ ಅದನ್ನ ಸಿಪ್ಪೆ ತೆಗಿತಾ ಇದ್ದೀನಿ, ಇಲ್ಲಾಂದರೆ ಹಂಗೆ ಹಾರ್ಡಾಗಿರುತ್ತೆ ಅದು, ಬಜ್ಜಿ ತಿನ್ನೋಕ್ಕಾಗಲ್ಲ ಅಂತ. ನೀವು ಫ್ರೆಶ್ ಆಗಿ ತಂದಿದ್ದೀರಾ ಅಂದರೆ ನೀವು ಇಷ್ಟು ಸಿಪ್ಪೆ ತೆಗಿಬೇಕು ಅಂತ ಇಲ್ಲ, ಸ್ವಲ್ಪ ಸ್ವಲ್ಪ ಮೇಲೆ ತೆಗೆದ್ರೆ ಸಾಕಾಗುತ್ತೆ. ಇವಾಗ ನೋಡಿ, ಇದನ್ನು ನೀಟಾಗಿ ಸಿಪ್ಪೆ ತೆಗೆದ್ಬಿಟ್ಟು, ಇದು ಬಾಳೆಕಾಯಿ ಎಲ್ಲ ಆವಾಗಲೇ ಕಟ್ ಮಾಡಿ ಆವಾಗಲೇ ಮಾಡ್ಕೊಳ್ಳಿ, ಇಲ್ಲಾಂದರೆ ಅದು ಬ್ಲ್ಯಾಕ್ ಆಗಿಬಿಡುತ್ತೆ. ನೀವು ಕಟ್ ಮಾಡಿಟ್ಟು 1 ಅವರ್ 2 ಅವರ್ ಎಲ್ಲ ಬಿಟ್ಬಿಟ್ಟು ಮಾಡೋಕ್ಕೆ ಹೋಗಬೇಡಿ, ಅದು ಮೇಲ್ಗಡೆ ಎಲ್ಲ ಬ್ಲ್ಯಾಕ್ ಆಗಿಬಿಡುತ್ತೆ, ಸೇಮ್ ಆಲೂಗಡ್ಡೆ ಥರನೇ ಆಗುತ್ತೆ. ಇವಾಗ ನೋಡಿ, ಎರಡನ್ನು ನಾನು ಈ ರೀತಿ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. ನೀವು ಉದ್ದುದ್ದ ಬೇಕಿದ್ರೆ ಮಾಡ್ಬೋದು. ನಾನು ಇಲ್ಲಿ ಮಧ್ಯಕ್ಕೆ ಒಂದು ಕಟ್ ಮಾಡಿ ಮತ್ತೆ ಉದ್ದುದ್ದ ಪೀಸ್ ಮಾಡ್ತಾ ಇದ್ದೀನಿ ನೋಡಿ. ಇಲ್ಲಿ ನೀರಿಗೆ ಹಾಕಿಡ್ತಿದ್ದೀನಿ, ಏನಕ್ಕಂದರೆ ತೋರಿಸ್ತೀನಿ ನೋಡಿ. ನಾನು ಅದು ಸಿಪ್ಪೆ ತೆಗೆದು ಒಂದು 5 ನಿಮಿಷಕ್ಕೆ ಯಾವ ರೀತಿ ಬ್ಲ್ಯಾಕ್ ಆಗ್ತಾ ಬರ್ತಿದೆ ನೋಡಿ, ಈ ರೀತಿ ನೀರಿಗೆ ಹಾಕಿಟ್ರೆ ನಿಮಗೆ ಬ್ಲ್ಯಾಕ್ ಆಗಲ್ಲ. ಮತ್ತು ಇದನ್ನು ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಕಟ್ ಮಾಡ್ಕೊಳ್ಳಿ. ಅಂದರೆ ನೀವು ರೌಂಡಾಗಿ ಬೇಕಿದ್ದರೆ ಕಟ್ ಮಾಡ್ಕೋಬೋದು, ಆಲೂಗಡ್ಡೆ ಬಜ್ಜಿ ಮಾಡೋ ಥರ, ಇಲ್ಲಾಂದರೆ ಈ ರೀತಿ ಕೂಡ ಮಾಡ್ಕೋಬೋದು. ಇದು ಬಾಳೆಕಾಯಿ ಬಜ್ಜಿ ಯಾವ ರೀತಿ ಅಂದರೆ, ನೀವು ತುಂಬ ದಪ್ಪನೂ ಮಾಡೋಕ್ಕೆ ಹೋಗ್ಬೇಡಿ, ಹಂಗಂದ್ರೆ ತುಂಬ ತೆಳ್ಳಗೆನೂ ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ಬಾಳೆಕಾಯಿ ತುಂಬ ಸಾಫ್ಟ್ ಇರುತ್ತೆ, ನೀವು ತುಂಬ ತೆಳ್ಳಗೆ ಮಾಡಿದ್ರೆ ಅದು ಪೇಪರ್ ಥರ ಆಗಿಬಿಡುತ್ತೆ, ತಿನ್ನಕ್ಕೆ ಚೆನ್ನಾಗಿರಲ್ಲ. ಒಂದು ಸ್ವಲ್ಪ ದಪ್ಪ ಇರಲಿ, ತುಂಬ ತೆಳ್ಳಗೆನೂ ಮಾಡೋಕ್ಕೆ ಹೋಗ್ಬೇಡಿ. ಎಲ್ಲನೂ ಈ ರೀತಿಯೇ ಕಟ್ ಮಾಡ್ಕೊಳ್ಳಿ, ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಕಟ್ ಮಾಡ್ಕೊಳ್ಳಿ. ಮತ್ತು ಬಾಳೆಕಾಯಿ ಅಥವಾ ಯಾವುದೇ ಈ ರೀತಿ ಸೀಮೆ ಬದನೆಕಾಯಿ ಆ ರೀತಿಯೆಲ್ಲ ಕಟ್ ಮಾಡುವಾಗ ನಿಮ್ಮ ಕೈಯೆಲ್ಲ ಬ್ಲ್ಯಾಕ್ ಆಗುತ್ತೆ ನೋಡಿ. ನೀವು ಸ್ವಲ್ಪ ತೆಂಗಿನೆಣ್ಣೆ ಹಚ್ಚಿಬಿಟ್ಟು ಆಮೇಲೆ ಕಟ್ ಮಾಡಿದ್ರೆ ಕೈಯೆಲ್ಲ ಬ್ಲ್ಯಾಕ್ ಆಗಲ್ಲ. ಒಂದೊಂದು ಸಲ ಕಟ್ ಮಾಡಿದ ತಕ್ಷಣ ಕೈಯೆಲ್ಲ ಬ್ಲ್ಯಾಕ್ ಆಗಿರುತ್ತೆ ನೋಡಿ, ಇಲ್ಲಿ ನೋಡಿ, ಇಷ್ಟು ದಪ್ಪ ಕಟ್ ಮಾಡಿಕೊಂಡ್ರೆ ಸಾಕು, ಆ ರೀತಿ ಕೈಯೆಲ್ಲ ಬ್ಲ್ಯಾಕ್ ಆಗಲ್ಲ ಅಂತ. ಇವಾಗ ನೋಡಿ, ಇಲ್ಲಿ ನಾನು ತಗೊಂಡಿರೋ 2 ಬಾಳೆಕಾಯಿಗೆ ಎಷ್ಟು ಬೇಕಾಗುತ್ತೆ ಅಂತ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಇದು 1 ಕಪ್ಪು ಬರುತ್ತಲ್ಲ, ಕಪ್ ಇರುತ್ತಲ್ಲ, ಆ ಕಪ್ಪಲ್ಲಿ 1.5 ಕಪ್ಪಷ್ಟು ನಾನು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ನೀವು ಸ್ವಲ್ಪ ಮಾಡ್ತೀನಿ ಅಂದರೆ ಸ್ವಲ್ಪ ಕಮ್ಮಿ ತೊಗೋಬೋದು. ನಾನಿಲ್ಲಿ 2 ಬಾಳೆಕಾಯಿ ನೋಡಿ 1/2 ಕಪ್ಪು ಫಸ್ಟ್ ಹಾಕಿದ್ದು, 1 ಕಪ್ಪು 1.5 ಕಪ್ಪು ನಾನು ರೈಸ್ ಹಾಕಿಟ್ಟು ಆವಾಗಲೇ ಹೇಳೋದು ಮರ್ತಿದ್ದೆ. 1-2 ಟೇಬಲ್ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ. ಆ ಅಕ್ಕಿ ಹಿಟ್ಟು ಹಾಕೋದ್ರಿಂದ ನಿಮಗೆ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ ಬಾಳೆಕಾಯಿ ಬಜ್ಜಿ ಎಲ್ಲ. ಯಾವ ಬಜ್ಜಿ ಮಾಡೋದಾದ್ರೂ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ, ಅವಾಗ ನಿಮಗೆ ಒಳ್ಳೆ ಕ್ರಿಸ್ಪಿನೆಸ್ ಕೊಡುತ್ತೆ, ಅದು ಸಾಫ್ಟ್ ಆಗಿರಲ್ಲ, ತುಂಬ ಕ್ರಿಸ್ಪಿಯಾಗಿ ಒಳ್ಳೆ ಟೇಸ್ಟ್ ಇರುತ್ತೆ ಅಕ್ಕಿ ಹಿಟ್ಟು ಹಾಕಿದರೆ. ನೀವು 1 ಸ್ಪೂನ್ ಹಾಕೋಬೋದು, ಇಲ್ಲಾಂದರೆ 2 ಸ್ಪೂನ್, ತುಂಬ ಕ್ರಿಸ್ಪಿ ಬೇಕೆಂದರೆ 2 ಸ್ಪೂನ್ ಹಾಕ್ಕೊಳ್ಳಿ. ನಾನಿಲ್ಲಿ 1.5 ಕಪ್ಗೆ 2 ಟೇಬಲ್ಸ್ಪೂನಷ್ಟು ಅಕ್ಕಿ ಹಿಟ್ಟು, ಮತ್ತು ಇಲ್ಲಿ ನೋಡಿ ಸೋಡಾ ಪೌಡ್ರು 1/2 ಟೇಬಲ್ಸ್ಪೂನಲ್ಲಿ, ಇದು 1/2 ಟೇಬಲ್ಸ್ಪೂನ್, ಇದು ಚಿಕ್ಕದು, ಅದು ವಿಡಿಯೋಗೆ ಹಂಗೆ ಕಾಣಿಸ್ತಾ ಇದೆ, ತುಂಬ ಚಿಕ್ಕದು, 1/2 ಟೇಬಲ್ಸ್ಪೂನ್ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಅಲ್ಲ, ಅಷ್ಟು ಅದರಲ್ಲಿ ನಾನು 1/2 ತೊಗೊಂಡಿದ್ದೀನಿ. ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ, ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಕಡಲೆ ಹಿಟ್ಟಿಗೆ ಬೇಗ ಉಪ್ಪು ಹಿಡಿಯುತ್ತೆ, ಉಪ್ಪು ನೋಡ್ಬಿಟ್ಟು ಹಾಕ್ಕೊಳ್ಳಿ, ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ. ಕಲಸಿದ ಮೇಲೆ ಬೇಕಿದ್ರೆ ಹಾಕ್ಕೋಬೋದು. ಇಲ್ಲಿ ನೋಡಿ, 1 ಚಿಟಿಕೆಯಷ್ಟು ಅರಿಶಿನ ಪುಡಿ ಹಾಕಿದ್ದೀನಿ ನಾನು, ಅದು ಕಲರ್ಗಷ್ಟೇ. ಆಮೇಲೆ 1/4 ಟೀಸ್ಪೂನಷ್ಟು ಜೀರಿಗೆ ಪುಡಿ ಹಾಕ್ಕೊಳ್ಳಿ. ಜೀರಿಗೆ ಪುಡಿ ಒಳ್ಳೆ ಫ್ಲೇವರ್ ಕೊಡುತ್ತೆ, ಒಮ್ಮೆ ಟ್ರೈ ಮಾಡಿ. ಆಮೇಲೆ ಇಲ್ಲಿ ಚಿಲ್ಲಿ ಪೌಡ್ರು ಸ್ವಲ್ಪ ಕಮ್ಮಿ ಹಾಕಿದ್ದೀನಿ ನಾನು, ನಿಮಗೆ ಖಾರ ಜಾಸ್ತಿ ಬೇಕೆಂದರೆ ನೀವು ಖಾರ ಹಾಕ್ಕೋಬೋದು. ಇವಾಗ ಇದನ್ನು ನೀರು ಹಾಕೋಕ್ಕಿಂತ ಮುಂಚೆ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಅವಾಗ ಉಪ್ಪು ಎಲ್ಲ ಖಾರ ಎಲ್ಲ ಹಾಕಿದ್ದೀರಲ್ಲ ಅದೆಲ್ಲ ಕಡೆ ಮಿಕ್ಸ್ ಆಗುತ್ತೆ. ನೀವು ಡೈರೆಕ್ಟಾಗಿ ನೀರು ಹಾಕಿ ಕಲಸಿದ್ರೆ ಅದು ಒಂದೊಂದು ಕಡೆ ಉಪ್ಪಾಗುತ್ತೆ, ಒಂದೊಂದು ಕಡೆ ಸಪ್ಪೆ ಇರುತ್ತೆ.
ಅದಕ್ಕೆ ನೀವು ಫಸ್ಟ್ ಈ ರೀತಿ ಕಲಸ್ಕೊಂಡು ಆಮೇಲೆ ಉಪ್ಪು ಸಾರಿ ನೀರು ಹಾಕ್ಬಿಟ್ಟು ನೀಟಾಗಿ ಕಲಸ್ಕೊಳ್ಳಿ. ನಾನು ಎಷ್ಟು ಗಟ್ಟಿ ಬೇಕಂತ ತೋರಿಸ್ತೀನಿ. ಮತ್ತು ಕಡಲೆ ಹಿಟ್ಟನ್ನ ನೀವು ಕಡಲೆ ಬೇಳೆ ತಂದುಬಿಟ್ಟು ಫ್ರೆಶ್ಶಾಗಿ ಪುಡಿ ಮಾಡಿಸಿದ್ರೆ ಅದ್ರ ಫ್ಲೇವರ್ ಬೇರೆ ಥರ ಇರುತ್ತೆ. ಇದು ಅಂಗಡಿಯಿಂದ ತಂದಿರೋದು ಕಡಲೆ ಹಿಟ್ಟು. ನಿಮಗೆ ಕಡಲೆ ಬೇಳೆ ಇದ್ದರೆ ನೀವು ಸ್ವಲ್ಪ ಅದನ್ನ ಒಣಗಿಸಿ ಫ್ರೈ ಮಾಡಿ, ಒಳ್ಳೆ ಟೇಸ್ಟ್ ಇರುತ್ತೆ ಬಜ್ಜಿಗಳಿಗೆ. ಇಲ್ಲಿ ನೋಡಿ ಗೊತ್ತಾಗ್ತಿದೆ ಅಲ್ಲ ನಿಮಗೆ, ತುಂಬ ಗಟ್ಟಿನೂ ಅಲ್ಲ, ತುಂಬ ತೆಳ್ಳಗೇನೂ ಅಲ್ಲ. ನಿಮಗೆ ಬಾಳೆಕಾಯಿ ನಿಮಗೆ ಡೌಟ್ ಇದ್ದರೆ ಒಂದು ಬಾಳೆಕಾಯಿ ಚಿಕ್ಕ ಪೀಸನ್ನು ಈ ಥರ ಅದಕ್ಕೆ ಡಿಪ್ ಮಾಡಿ ನೋಡಿ. ನೋಡುವಾಗ ನಿಮಗೆ ಅದು ಅಂಟ್ಕೋಬೇಕು, ಅದಕ್ಕೆ ನೀರು ಥರ ಫುಲ್ಲು ಹೋಗ್ಬಾರ್ದು, ಸ್ವಲ್ಪ ಅಂಟ್ಕೋಬೇಕು. ಇವಾಗ ನೋಡಿ ಅದರಲ್ಲಿ ಸ್ವಲ್ಪ ಗಂಟಿದ್ರೆ ನೀವು ಈ ರೀತಿ ಬೀಟರ್ ತೊಗೊಳ್ಳಿ, ಇಲ್ಲಾಂದರೆ ಈ ಥರ ಸ್ಪೂನ್ ಬರುತ್ತಲ್ಲ, ಇದು ಎರಡರಲ್ಲೂ ಮಾಡ್ಬೋದು. ನಾನು ಎರಡರಲ್ಲೂ ತೋರಿಸ್ತೀನಿ. ನಿಮಗೆ ಬೀಟರ್ ಇಲ್ಲ ಅಂದರೆ ಈ ರೀತಿ ಸ್ಪೂನ್ ಇದ್ದೇ ಇರುತ್ತಲ್ಲ ಮನೆಯಲ್ಲಿ, ಈ ರೀತಿ ಬೀಟ್ ಮಾಡಿ. ಆವಾಗ ಯಾವುದೇ ರೀತಿ ಗಂಟಿರಲ್ಲ, ಒಂದೊಂದ್ಸಲ ಗಂಟು ಉಳ್ಕೊಂಬಿಡುತ್ತೆ ಕಡಲೆ ಹಿಟ್ಟಲ್ಲಿ. ಅದು ನೀವು ಬಿಡುವಾಗ ಪುಡಿ ಪುಡಿ ಥರ ಅನಿಸುತ್ತೆ, ಇಲ್ಲಾಂದರೆ ಒಂದೊಂದು ಕಡೆ ದಪ್ಪ ಅಲ್ಲೆಲ್ಲ ಅಂಟ್ಕೊಂಡಿರುತ್ತೆ, ಚೆನ್ನಾಗಿ ಅನಿಸಲ್ಲ. ನೀವು ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಮಾಡಿ, ಆವಾಗ ನಿಮಗೆ ಎಲ್ಲೂ ಗಂಟಿರಲ್ಲ, ಒಳ್ಳೆ ಟೇಸ್ಟ್ ಇರುತ್ತೆ. ನೋಡಿ ನಾನು ಎರಡರಲ್ಲೂ ಮಾಡಿ ತೋರಿಸ್ತಾ ಇದ್ದೀನಿ. ಬೀಟರಲ್ಲಿ ಬೀಟರ್ ಇದ್ದರೆ ಅದು ಬೆಸ್ಟ್. ಬೀಟರಲ್ಲಿ ನೀವು ಈ ರೀತಿ ಒಂದು ಸೆಕೆಂಡ್ ಮಾಡಿದರೆ ಸಾಕು, ಅದು ನೀಟಾಗಿ ಗಂಟಿರಲ್ಲ ಹಿಟ್ಟಲ್ಲಿ. ಇವಾಗ ನೋಡಿ ನಾನಿಲ್ಲಿ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ನೀವು ನಾರ್ಮಲ್ ಬಜ್ಜಿ ಮಾಡ್ತಿರಲ್ಲ ಅಷ್ಟು ಕಾದರೆ ಸಾಕು. ಮತ್ತು ಇಲ್ಲಿ ಒಂದು ನೋಡಿ, ನಾವು ಬಾಳೆಕಾಯಿನ ನೀರಲ್ಲಿ ಹಾಕಿಟ್ಟಿರೋದ್ರಿಂದ ಒಂದು ಒಳ್ಳೆ ಬಟ್ಟೆ ತೊಗೊಳ್ಳಿ. ಬಟ್ಟೆ ತೊಗೊಂಡು ಈ ರೀತಿ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಒರೆಸ್ಕೊಳ್ಳಿ ಅದರ ನೀರನ್ನ. ಇಲ್ಲಾಂದರೆ ನೀವು ನೀರಿಗೆ ಹಾಕುವಾಗ ತುಂಬ ಸಿಡಿಯುತ್ತೆ. ಈ ಥರ ಹಾಕ್ಬಿಟ್ಟು ಸ್ವಲ್ಪ ಈ ಥರ ಪ್ರೆಸ್ ಮಾಡಿದರೆ ಸಾಕು ಕಾಟನ್ ಬಟ್ಟೆಯಲ್ಲಿ, ಆವಾಗ ಅದು ನೀರೆಲ್ಲ ಎಳ್ಕೊಳ್ಳುತ್ತೆ. ನೀವು ಡೈರೆಕ್ಟ್ ಹಾಕೋಕ್ಕೆ ಹೋಗಬೇಡಿ, ಸಿಡಿಯುತ್ತೆ, ಅದು ನೀರು ಇರೋದ್ರಿಂದ ಸಿಡಿಯುತ್ತೆ. ಇವಾಗ ನೋಡಿ ಬಾಳೆಕಾಯಿ ತೊಗೊಂಡು ಅದನ್ನು ಈ ರೀತಿ ನೀವು ಅದಕ್ಕೆ ಡಿಪ್ ಮಾಡುವಾಗ ಅದು ಅಂಟ್ಕೋಬೇಕು ಈ ರೀತಿ ಅಷ್ಟೇ. ಹಿಟ್ಟು ನೀವು ಯಾವ ರೀತಿ ಕಲಿಸಿದ್ದೀರೋ ಆ ರೀತಿ ನಿಮಗೆ ಬಜ್ಜಿ ಬೋಂಡ ಎಲ್ಲನೂ ಬರುತ್ತೆ. ನೀವು ಹಿಟ್ಟು ಕರೆಕ್ಟಾಗಿ ಕಲಿಸ್ಬೇಕಷ್ಟೇ, ತುಂಬ ದಪ್ಪನೂ ಕಲಿಸ್ಬಾರ್ದು, ತುಂಬ ತೆಳ್ಳಗೆನೂ ಕಲಿಸ್ಬಾರ್ದು. ತೆಳ್ಳಗೆ ಕಲಿಸಿದ್ರೆ ಬರೀ ಬಾಳೆಕಾಯಿ ತಿಂದಂಗೆ ಅನಿಸುತ್ತೆ, ತುಂಬ ದಪ್ಪ ಕಲಿಸಿದ್ರೆ ನಿಮಗೆ ಹಿಟ್ಟು ತಿಂದಂಗೆ ಅನಿಸುತ್ತೆ. ಅದಕ್ಕೆ ಮೀಡಿಯಮ್ ಆಗಿರಲಿ, ನೋಡಿಕೊಂಡು ಮಾಡ್ಕೊಳ್ಳಿ. ಅಂದರೆ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಬಾಳೆಕಾಯಿನ ಕಟ್ ಮಾಡಿಬಿಟ್ಟು ಅದಕ್ಕೆ ಹಚ್ಚುವಾಗ ಅದು ಕೆಳಗಡೆ ಬಿಡಬಾರ್ದು, ಬಾಳೆಕಾಯಲ್ಲಿ ಸ್ವಲ್ಪ ಅಂಟ್ಕೊಂಡಿರಬೇಕು. ಇವಾಗ ನೋಡಿ ಎಣ್ಣೆ ಕಾದಿದೆ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಬಾಳೆಕಾಯಿ ಬೇಯೋಕ್ಕೇನು ತುಂಬ ಟೈಮ್ ಹಿಡಿಯಲ್ಲ, ಬೇಗ ಬೆಂದುಬಿಡುತ್ತೆ. ಇದು ನೋಡಿ ಹಾಕಿದ ತಕ್ಷಣ ಮೇಲೆ ಬಂದುಬಿಡುತ್ತೆ. ಈ ರೀತಿ ಈಸಿಯಾಗಿ ಆಗುತ್ತೆ. ನೀವು ಯಾವ ಪಾತ್ರೆ, ನಾನ್ ಸ್ಟಿಕ್ಕೇ ಬೇಕು ಅಂತೆಲ್ಲ ನೋಡಿ, ನಾನು ಇಲ್ಲಿ ಸ್ಟೀಲ್ ಕಡಾಯಲ್ಲಿ ಇಟ್ಟಿದ್ದೀನಿ. ಅದರಲ್ಲೂ ಕೆಳಗಡೆ ತವ ಎಲ್ಲ ಏನೂ ಅಂಟ್ಕೊಳ್ಳಲ್ಲ. ಎಣ್ಣೆಗೆ ಬಿಟ್ಟಿದ ತಕ್ಷಣ ಈ ರೀತಿ ಆಗುತ್ತೆ. ಒಂದು ಸ್ವಲ್ಪ ಒಂದು 3 ನಿಮಿಷ ಬೆಂದ್ರೂ ಸಾಕಾಗುತ್ತೆ, ಯಾಕಂದರೆ ಬಾಳೆಕಾಯಿ ತುಂಬ ಸಾಫ್ಟ್ ಅಲ್ಲ, ಬೇಗ ಬೇಯುತ್ತೆ. ನೀವು ಆಲೂಗಡ್ಡೆ ಅಲ್ಲಾದರೆ ಸ್ವಲ್ಪ ಟೈಮ್ ತೊಗೊಳ್ಳುತ್ತೆ, ಬಟ್ ಇದಷ್ಟು ಟೈಮ್ ತೊಗೊಳ್ಳಲ್ಲ. ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು, ನಿಮಗೆ ಫುಲ್ ಬ್ರೌನ್ ಮಾಡೋಕ್ಕೆ ಹೋಗ್ಬೇಡಿ. ಇಲ್ಲಿ ನೋಡಿ ಕಾಣಿಸ್ತಾ ಇದೆಯಲ್ಲ, ಇಷ್ಟು ಕಲರ್ ಚೇಂಜ್ ಆದರೆ ಸಾಕು, ಇದು ಪರ್ಫೆಕ್ಟಾಗಿ ಬೆಂದಿರುತ್ತೆ. ನಾನು ಬೆಂದಮೇಲೆ ಕೂಡ ನಿಮಗೆ ತೋರಿಸ್ತೀನಿ. ಮತ್ತು ಇದು ಹಾಕುವಾಗ ಸ್ವಲ್ಪ ಜಾಗ್ರತೆಯಿಂದ ಹಾಕಿ, ಯಾಕಂದರೆ ಇದು ಬಿಡುವಾಗ ಒಂದು ಸ್ವಲ್ಪ ಕೈಗೆಲ್ಲ ಎಣ್ಣೆ ಆರೋ ಚಾನ್ಸಸ್ ಇರುತ್ತೆ. ಇವಾಗ ನೋಡಿ ಹಿಂಗೆ ಬಿಡ್ತಾ ಇದೀವಲ್ಲ, ಬಿಡುವಾಗ ಪಟ್ಟ ಅಂತ ಬಿಡಬೇಡಿ, ಸ್ವಲ್ಪ ಹತ್ರದಿಂದ ಬಿಡಿ. ಹಂಗಂತ ಎಣ್ಣೆ ಒಳಗೆ ಕೈ ಹಾಕೋದಲ್ಲ, ಹಂಗೆ ಸ್ವಲ್ಪ ದೂರದಿಂದ ಈ ರೀತಿ ಬಿಟ್ಟರೆ ಈಸಿಯಾಗಿ ಬರುತ್ತೆ. ನೀವು ಎಣ್ಣೆಗೆ ಹಾಕುವಾಗ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ ಅಷ್ಟೇ, ಬೇರೆ ಏನಿಲ್ಲ, ಆರಾಮಾಗಿ ಮಾಡ್ಕೋಬೋದು. ಒಂದು ಸಲ ಮಾಡುವಾಗ ಸ್ವಲ್ಪ ಟಫ್ ಅನಿಸುತ್ತೆ, ಎರಡನೇ ಸಲ ಮಾಡುವಾಗ ಈಸಿಯಾಗಿ ಬಂದೇ ಬರುತ್ತೆ. ಇವಾಗ ನೋಡಿ ಎರಡನೇ ಸಲ ಕೂಡ ನಾನು ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ ನಿಮಗೆ. ಇದು ಸೋಡಾ ಹಾಕಿರೋದ್ರಿಂದ ಸ್ವಲ್ಪ ಉಬ್ಬುತ್ತೆ. ನಿಮಗೆ ಸೋಡಾ ಬೇಡ, ಮಕ್ಕಳೆಲ್ಲ ತಿಂತಾರೆ ಜಾಸ್ತಿ ಅಂದರೆ ನೀವು ಸ್ಕಿಪ್ ಮಾಡ್ಬೋದು. ನಾನು ಸ್ವಲ್ಪ ಸೋಡಾ ಹಾಕ್ತೀನಿ. ಇವಾಗ ನೋಡಿ ಎರಡನೇ ಸಲ ಕೂಡ ನಾನು ಹಾಕಿದ್ದೀನಿ ಯಾವ ರೀತಿ ಉಬ್ಬಿದೆ ಅಂತ. ಈ ರೀತಿ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕಾಗುತ್ತೆ. ಇಲ್ಲಿ ನೋಡಿ ಇದು ಬಜ್ಜಿ ಆಗಿದೆ, ನಾನು ಬೆಂದಿದೆ ತೋರಿಸ್ತೀನಿ. ಇವಾಗ ನೋಡಿ ಒಂದು 2-3 ನಿಮಿಷ ಬೇಯಿಸಿದ್ದೀನಿ ಅಷ್ಟೇ, ಇದು ಚಂದ ಬೆಂದಿದೆ. ನಾನು ಸ್ವಲ್ಪ ದಪ್ಪ ದಪ್ಪನೆ ಕಟ್ ಮಾಡಿದ್ದೀನಿ, ತುಂಬ ತೆಳ್ಳಗಾದ್ರೂ ಚೆನ್ನಾಗಿರಲ್ಲ. ಫೈನಲಾಗಿ ಈ ರೀತಿ ರೆಡಿ ಆಗಿತ್ತು. ನಿಮ್ಗೆ ಯಾರಿಗಾದರೂ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಯಾರೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಬಾಯ್.